ಈ ಅಗ್ನಿಹೋತ್ರ ಅನ್ನೋದು ವೇದ ಶ್ರುತಿಯು ನೇರವಾಗಿ ಹೇಳಿದಂತಹ ಕರ್ಮ. ಇಲ್ಲಿ ವೇದವು ಯಾವುದನ್ನು ನೇರವಾಗಿ ಹೇಳುತ್ತೋ ಅದನ್ನು ಶ್ರೌತ ಕರ್ಮ ಅಂತ ಹೇಳ್ತಾರೆ. ವೇದದಲ್ಲಿ ಅದರ ಉಲ್ಲೇಖವಿರುತ್ತೆ, ಅದರ ವಿವರಣೆಯನ್ನೆಲ್ಲ ಸ್ಮೃತಿಕಾರರು ಪ್ರಯೋಗಕಾರರು ತೋರಿಸ್ತಾರೆ, ಅದನ್ನು ಸ್ಮೃತಿ ಕರ್ಮ ಸ್ಮಾರ್ಥ ಕರ್ಮ ಅಂತ ಹೇಳ್ತಾರೆ. ಶ್ರೌತಕರ್ಮವಾದಂತಹ ಅಗ್ನಿಹೋತ್ರದಲ್ಲಿ ಅಗ್ನಿಹೋತ್ರದ ಪ್ರಯೋಗವನ್ನು ಕೂಡ ಅದರ ಒಂದು ಸ್ವರೂಪವನ್ನು ಕೂಡ ವೇದವೇ ಕೂಡ ಸಂಪೂರ್ಣವಾಗಿ ವಿವರವಾಗಿ ತಿಳಿಸಿದೆ. ಅಗ್ನಿಹೋತ್ರ ಅನ್ನೋದಕ್ಕೆ ಅರ್ಥ ಆ ಅಗ್ನಿಶೋಮಾತ್ಮಕವಾದಂತಹ ಹಾಲು ಮತ್ತು ತುಪ್ಪ ಇದು ಎರಡನ್ನು ಇಟ್ಕೊಂಡು ಬಿಟ್ಟು ಅಗ್ನಿಹೋತ್ರ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಸಮಸ್ತ ಜಗತ್ತು ಕೂಡ ಅಗ್ನಿಶೋಮಾತ್ಮಕವಾಗಿದೆ ಅಂತ. ಅಗ್ನಿ ಅನ್ನಾದ ಸೋಮ ಅನ್ನ, ಹೀಗೆ ಪ್ರತಿಯೊಂದು ಪ್ರಾಣಿಯೂ ಕೂಡ ಅನ್ನವನ್ನು ತಿನ್ನುವಂತಹದ್ದು ಆಗಿದೆ, ಇನ್ನೊಂದಕ್ಕೆ ಅನ್ನವೂ ಆಗಿದೆ. ಹೀಗೆ ಸಮಸ್ತ ಜಗತ್ತು ಕೂಡ ಅಗ್ನಿಶೋಮಾತ್ಮಕವಾಗಿದೆ, ಅನ್ನ ಅನ್ನಾದ ಸ್ವರೂಪವಾಗಿದೆ ಅನ್ನೋ ಕಾರಣದಿಂದ ಆ ಅಗ್ನಿಹೋತ್ರ ಅನ್ನೋದನ್ನು ಸಮಸ್ತ ಜಗತ್ತಿನ ಸ್ವರೂಪ ಅಂತ ಹೇಳಿ ನಾವು ತಗೊಳ್ಬಹುದು. ಈ ಅಗ್ನಿಹೋತ್ರ ಕರ್ಮದಲ್ಲಿ ನಾವು ಯಾವ ಹವಿಸ್ಸನ್ನು ಭಗವಂತನಿಗೆ ಅಗ್ನಿಗೆ ಅರ್ಪಣೆ ಮಾಡ್ತೀವೋ ಅದನ್ನು ಆ ಭಗವಂತ ಸೃಷ್ಟಿ ಮಾಡಿದಂತಹ ಹವಿಸ್ಸು ಅದು ಅನ್ನ, ಅದಕ್ಕೆ ಸಮಸ್ತ ಪ್ರಾಣಿಗಳಿಗೂ ಕೂಡ ತಿನ್ನುವಂತಹ ಯೋಗ್ಯತೆ ಇರುತ್ತೆ, ಅಧಿಕಾರವಿರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಮಸ್ತ ಪ್ರಾಣಿಗಳಿಗೂ ಆ ಭಗವಂತ ಕೊಟ್ಟಂತಹ ಅನ್ನವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಆ ಅನ್ನವನ್ನು ಸೇವಿಸಿದರೆ ಆಗ ನಾವು ಆ ಅನ್ನದ ಅಧಿಕಾರವನ್ನು ತಿನ್ನಲು ಯೋಗ್ಯತೆಯನ್ನು ಪಡ್ಕೊಳ್ತೀವಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಗ್ನಿಹೋತ್ರ ಕರ್ಮವನ್ನು ಹೇಳಿದ್ದಾರೆ. ಇದರ ಮುಖ್ಯ ಉದ್ದೇಶ ನಮ್ಮ ಸಕಲ ದುಃಖಗಳನ್ನು ಕಳ್ಕೊಂಡು ಬಿಟ್ಟು ಜನ್ಮ ಮರಣ ಮತ್ತು ಸಂಸಾರದಿಂದ ಬಿಡುಗಡೆ ಹೊಂದಿ ಮೋಕ್ಷ ಸ್ವರೂಪವನ್ನು ಪಡ್ಕೋದಕ್ಕೋಸ್ಕರವಾಗಿ ತತ್ವಚಿಂತನೆ ವೇದಾಂತ ಚಿಂತನೆ ಮಾಡುವುದಕ್ಕೆ ನಿಮಗೆ ಸಾಮರ್ಥ್ಯ ಬರಲಿ ಯೋಗ್ಯತೆ ಬರಲಿ ಅನ್ನೋಕ್ಕೋಸ್ಕರವಾಗಿ ಈ ಒಂದು ಕರ್ಮಗಳನ್ನೆಲ್ಲ ವೇದಶಾಸ್ತ್ರಗಳು ವಿಧಾನ ಮಾಡಿವೆ. ಈ ಅಗ್ನಿಹೋತ್ರ ಸೂರ್ಯ ಮತ್ತು ಅಗ್ನಿಯನ್ನು ಇಟ್ಕೊಂಡು ಮಾಡುವಂತಹ ಕರ್ಮ. ನಮ್ಮ ಸಮಸ್ತ ವ್ಯವಹಾರಗಳಿಗೂ ಕೂಡ ಸೂರ್ಯ ಆಧಾರ, ಹಾಗೆ ನಮ್ಮ ಜೀವನಕ್ಕೆ ಆಧಾರ ಅಗ್ನಿ. ಅಗ್ನಿಯ ಮೂಲಕವಾಗಿಯೇ ನಾವು ಸಮಸ್ತ ದೇವತೆಗಳಿಗೂ ಕೂಡ ಹವಿಸ್ಸನ್ನು ಅರ್ಪಣೆ ಮಾಡ್ತೀವಿ. ಅಗ್ನಿ ದೇವದೂತ ಅಂದರೆ ದೇವತೆಗಳಿಗೆ ಹವಿಸ್ಸನ್ನು ಕೊಂಡೊಯ್ಯುವನು ತಲುಪಿಸುವನು. ಹೀಗೆ ಸೂರ್ಯ ನಮ್ಮ ವ್ಯವಹಾರಕ್ಕೆ ಕಾರಣ, ಹಾಗೆಯೇ ಸೂರ್ಯಾಂತರ್ಗತನಾದಂತಹ ಪುರುಷನ ದಾನಂದ ಅವನು ಹಿರಣ್ಯಗರ್ಭ ಸ್ವರೂಪನು, ಸಕಲ ಅನ್ನ ಅನ್ನಾದ ಸ್ವರೂಪನು ಅವನು. ಸಮಸ್ತ ಶರೀರವೂ ಕೂಡ ಪ್ರಾಣಿಗಳ ಶರೀರವೂ ಕೂಡ
ಅವನದೇ ಆಗಿದೆ. ಅವನೇ ಅನ್ನವನ್ನು ತಿನ್ನುವವನಾಗಿದ್ದಾನೆ, ಅವನೇ ಅನ್ನ ಸ್ವರೂಪನೂ ಆಗಿದ್ದಾನೆ. ಅಂತಹ ಅನ್ನ ಅನ್ನವಾದ ಸ್ವರೂಪವಾದಂತಹ ಹಿರಣ್ಯ ಗರ್ಭ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಅದರ ಮೂಲಕ ಮೋಕ್ಷವನ್ನು ನಮ್ಮ ಸ್ವರೂಪವನ್ನು ನಾವು ಪಡ್ಕೊಳ್ಳೋಕ್ಕೋಸ್ಕರವಾಗಿ ಈ ಒಂದು ಅಗ್ನಿಹೋತ್ರಾದಿ ಕರ್ಮವನ್ನು ನಾವು ಮಾಡಬೇಕು. ಈ ಅಗ್ನಿಹೋತ್ರದಲ್ಲಿ ಪ್ರತಿಯೊಂದು ಕರ್ಮವನ್ನು ಮಾಡೋದಕ್ಕೂ ಮಂತ್ರವನ್ನು ವಿನಿಯೋಗ ಮಾಡಿದೆ. ಆ ಮಂತ್ರಗಳು ಅದರಲ್ಲಿ ಭಾವನೆಯನ್ನು ತುಂಬುತ್ತೆ. ಭಾವನೆ ಅಂತ ಹೇಳಿದರೆ ಆ ಭಗವಂತನನ್ನು ಪಡೆಯೋದಕ್ಕೋಸ್ಕರವಾಗಿ ಸಮಸ್ತ ಕರ್ಮಗಳಲ್ಲೂ ಕ್ರಿಯೆಗಳಲ್ಲೂ ಕ್ರಿಯಾಸಾಧನವಾದಂತಹ ಸಲಕರಣೆಗಳನ್ನು ಕೂಡ ದೈವಿಕವಾದಂತಹ ಒಂದು ರೂಪವನ್ನು ನೋಡೋದು, ಅದು ನಮ್ಮ ಮಂತ್ರಗಳ ಅರ್ಥದ ಮೂಲಕವಾಗಿ ನಿಮಗೆ ತಿಳಿದು ಬರುತ್ತೆ. ಆ ಅಗ್ನಿಹೋತ್ರ ಕರ್ಮದಲ್ಲಿ ಸೃಕ್ಸೃವಗಳನ್ನು ತಗೊಳ್ಬೇಕಾದ್ರೆ ದೇವಸ್ಯತ್ವಾಸವಿತು ಪ್ರಸವೇ ಶಿರೋರ್ ಬಾಭ್ಯಾಂ ಪೊಟ್ಟೋತ್ತಾಭ್ಯಾ ಪಾದದಿ ಅಂಥೇಳಿ ಮಂತ್ರವನ್ನು ಹೇಳಿದೆ, ವಿನಿಯೋಗ ಮಾಡಿದೆ. ನಾನು ತಗೊಳ್ತಾ ಇಲ್ಲ, ಸವಿತೃದೇವನ ಪ್ರೇರಣೆಯಿಂದ ಅಶ್ವಿನಿ ದೇವತೆಗಳ ತೋಳುಗಳಿಂದ ಪೂಷನ್ ದೇವತೆಯ ಸ್ವರೂಪವಾದಂತಹ ಹಸ್ತಗಳಿಂದ ನಾನಿನ್ನು ಈ ಒಂದು ಸೃಕ್ಸೃಗಳನ್ನು ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಅಭಿಮಾನವನ್ನು ಬಿಡಿಸುವಂತಹ ಒಂದು ಕಲೆಯನ್ನು ಮಂತ್ರ ನಮಗೆ ತೋರಿಸ್ಕೊಡ್ತಾ ಇದೆ. ನಾನು ಮಾಡ್ತಾ ಇದ್ದೀನಿ, ನನ್ನ ಐಹಿಕವಾದಂತಹ ಪ್ರಾಪಂಚಿಕವಾದಂತಹ ಸುಖಕ್ಕೆ ಈ ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಯಾವತ್ತೂ ಕೂಡ ಮಾಡಿಕೊಳ್ಬಾರ್ದು. ನಾನು ಮಾಡ್ತಾ ಇರುವಂತಹ ಕರ್ಮ ಇದು ಕರ್ತವ್ಯ ರೂಪವಾದಂತಹ ಕರ್ಮ. ಇದರಿಂದ ನಾನು ಮನಸ್ಸು ಬುದ್ಧಿಗೆ ಸಂಸ್ಕಾರವನ್ನು ಪಡ್ಕೊಂಡುಬಿಟ್ಟು ತತ್ವಚಿಂತನೆಯಿಂದ ಭಗವಚ್ಚಿಂತನೆಯನ್ನು ಮಾಡೋದಕ್ಕೆ ಯೋಗ್ಯತೆಯನ್ನು ಪಡ್ಕೊಂಡು ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧನ ಅಂಥೇಳಿ ಈ ಒಂದು ನಿಶ್ಚಯವನ್ನು ಮನಸ್ಸಿನಲ್ಲಿ ದೃಢ ನಿಶ್ಚಯವನ್ನು ಇಟ್ಕೊಂಡುಬಿಟ್ಟು ಕರ್ಮಗಳನ್ನು ಮಾಡಬೇಕು, ಅಗ್ನಿಹೋತ್ರಾದಿ ಕರ್ಮಗಳನ್ನು. ಆದ್ದರಿಂದ ಅಗ್ನಿಹೋತ್ರ ಕರ್ಮದಲ್ಲಿ ಆ ಹವಿಸ್ಸನ್ನು ಸಮಸ್ತ ಪ್ರಾಣಿಗಳಿಗೂ ಆ ಭಗವಂತ ಸೃಷ್ಟಿ ಮಾಡಿದಂತಹ ಭಗವಂತನಿದ್ದಾರಲ್ಲ ಅವನಿಗೂ ಆ ಹವಿಸ್ಸನ್ನು ಅರ್ಪಣೆ ಮಾಡಿ ನಾನು ನನ್ನ ದೇಹಸ್ಥಿತಿ ಮಾತ್ರಕ್ಕೋಸ್ಕರವಾಗಿ ಸೇವಿಸ್ತಾ ಇದ್ದೀನಿ. ಅದು ಹೇಗೆ ಸೇವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನು ಹೇಳುತ್ತೆ ಮಂತ್ರ, ಗರ್ಭೇಭ್ಯಸ್ತ್ವ ಗರ್ಭಾನ್ ಪ್ರೀಡಿ ಅಂತೇಳಿ ಹೇಳುತ್ತೆ. ಅಂದರೆ ಗರ್ಭದಲ್ಲಿರುವಂತಹ ಜಾಟರಾಗ್ನಿ ಅದಕ್ಕೆ ನಾನು ಹೋಮವನ್ನು ಮಾಡ್ತಾ ಇದ್ದೀನಿ, ತಿಂತಾ ಇದ್ದೀನಿ ಅಂತ ಹೇಳಿದ್ರೆ ಐಹಿಕ ಸುಖಕ್ಕಾಗಲಿ ಅಥವಾ ದೈಹಿಕ ಸುಖಕ್ಕಾಗಲಿ ಪ್ರಾಪಂಚಿಕ ಸುಖವನ್ನು ಪ್ರಯೋಜನ ಪಡೆಯೋಕ್ಕಾಗಲಿ ನಾನು ಅನ್ನವನ್ನು ಸೇವನೆ ಮಾಡ್ತಾ ಇಲ್ಲ, ಭಗವಂತನ ಚಿಂತನೆ ತತ್ವಚಿಂತನೆಯನ್ನು ಮಾಡಬೇಕು. ಅದಕ್ಕೆ ದೇಹದ ಸ್ಥಿತಿ ಅನಿವಾರ್ಯ ಅನ್ನೋಕ್ಕೋಸ್ಕರವಾಗಿ ಆ ದೇಹ ಸ್ಥಿತಿಗೆ ಒಳಗಿರುವಂತಹ ಜಾಟರಾಗರಿಗೆ ನಾನು ಹೋಮವನ್ನು ಮಾಡ್ತಾ ಇದ್ದೀನಿ ಈ ಹವಿಸ್ಸನ್ನು ಅಂಥೇಳಿ ಆ ಒಂದು ದೃಷ್ಟಿಯಿಂದ ಆ ಹವಿಸ್ಸನ್ನು ಸೇವನೆ ಮಾಡಬೇಕು ಅಂತೇಳಿ ಹೇಳಿದೆ ಅಗ್ನಿಹೋತ್ರದಲ್ಲಿ. ಹೀಗೆ ಅಗ್ನಿಹೋತ್ರದ ಸಕಲ ಕರ್ಮಗಳು ಕೂಡ ನಮ್ಮನ್ನು ನಮ್ಮ ಅಭಿಮಾನವನ್ನು ಸಂಪೂರ್ಣವಾಗಿ ಪರಿಹರಿಸಿ ತತ್ವಚಿಂತನೆಗೆ ಸ್ವರೂಪ ಚಿಂತನೆಗೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತೆ. ಅದಕ್ಕೋಸ್ಕರವಾಗಿಯೇ ಅಗ್ನಿಹೋತ್ರಾದಿ ಕರ್ಮಗಳನ್ನು ಹೇಳಿರೋದು ಅತ್ಯುತ್ತಮವಾದಂತಹ ಕರ್ಮ. ಆ ಮಂತ್ರಗಳಲ್ಲಿ ಆ ಭಾವನೆ ಅಡಗಿದೆ, ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೆ ಯೋಗ್ಯತೆಯನ್ನು ತರುವಂತಹ ಭಾವನೆಗಳು ಮಂತ್ರಾರ್ಥಗಳಲ್ಲಿ ಅಡಗಿದೆ. ಆ ಮಂತ್ರಾರ್ಥಗಳನ್ನು ತಿಳ್ಕೊಂಡುಬಿಟ್ಟು ನಾವು ಆ ಅಗ್ನಿಹೋತ್ರವನ್ನು ಮಾಡಿದರೆ ಸಕಲ ಇಷ್ಟಾರ್ಥ ಸಿದ್ಧಿಗಳು ತಾನೇ ಒದಗುತ್ತೆ. ಅದರ ಜೊತೆಗೆ ಪ್ರಧಾನವಾದಂತಹ ಸ್ವರೂಪಿನ ಜ್ಞಾನವನ್ನು ಕೂಡ ನಾವು ಪಡ್ಕೊಳ್ಳೋದಕ್ಕೆ ಯೋಗ್ಯರಾಗ್ತೀವಿ, ಅದರ ಚಿಂತನೆಯನ್ನು ಮಾಡೋಕ್ಕೂ ಕೂಡ ಯೋಗ್ಯರಾಗ್ತೀವಿ. ಈ ಅಗ್ನಿಹೋತ್ರ ಅನ್ನುವಂತಹ ಕರ್ಮ ಮೂರು ಅಗ್ನಿಗಳಲ್ಲಿ ಮಾಡೋದಾಗಿದೆ, ಕಾರಭತ್ಯ ದಕ್ಷಿಣ ಅಗ್ನಿ ಆಹ್ವನೀಯ ಅಂಥೇಳಿ. ಒಂದು ಅಗ್ನಿಯಲ್ಲಿ ಮಾಡುವಂತಹ ಕರ್ಮಗಳನ್ನು ಸ್ಮಾರ್ಥಾಗ್ನಿ ಅಂತ ಹೇಳ್ತಾರೆ. ಮೂರು ಅಗ್ನಿಗಳಲ್ಲಿ ಮಾಡುವಂತಹ ಕರ್ಮ ಅಥವಾ ಐದು ಅಗ್ನಿಗಳಲ್ಲಿ ಮಾಡುವಂತಹ ಕರ್ಮಗಳನ್ನು ಶ್ರೌತಾಗ್ನಿ ಅಂತೇಳಿ ಹೇಳ್ತಾರೆ. ಅಂದರೆ ಶ್ರುತಿಯೇ ನೇರವಾಗಿ ಆ ಕರ್ಮಗಳನ್ನು ವಿಧಿಸಿದೆ. ಅದರಿಂದ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗೆ ಸಂಸ್ಕಾರ ಶುದ್ಧಿ ಎಲ್ಲವೂ ಕೂಡ ಸಿಕ್ಕಿಬಿಟ್ಟು ನಾವು ಉತ್ತಮವಾದಂತಹ ಜ್ಞಾನ
ಉತ್ತಮವಾದಂತಹ ಜೀವನವನ್ನು ನಡೆಸೋದಕ್ಕೆ ಕಾರಣವಾಗುತ್ತೆ, ಸಾಧ್ಯವಾಗುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ.